67ನೇ ಕನ್ನಡ ರಾಜ್ಯೋತ್ಸವ ದಿವಸದಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇಲ್ಲಿಂದ 7 ಕೋಟಿ ಕನ್ನಡ ಮಕ್ಕಳಿಗೆ ನನ್ನ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಸಹೋದರರುಗಳಾಗಿ ಜಾತಿ ಮತ ಭೇದವಿಲ್ಲದೆ ಒಂದಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಬೇಕೆಂದು ಆ ರಾಜರಾಜೇಶ್ವರಿ ಆ ಅಲ್ಲಾ ಜೀಸಸ್ ಅನ್ನು ಕೇಳ್ಕೊಳ್ತೇನೆ. ಒಂದು ನಮ್ಮ ಅಪ್ಪು ಅವರ ಬಗ್ಗೆ, ಅವರು ಒಂದು ಮಾರ್ಕಂಡೆಯ ಪ್ರಹ್ಲಾದ ನಚಿಕೇತ, ಈಗ ಅಪ್ಪು, ಈ ಕಲಿಯುಗಕ್ಕೆ ಅಪ್ಪು. ಅದು ದೇವರ ಮಗು, ದೇವರ ಮಗು. ಅದು ನಮ್ಮಲ್ಲಿ ಸ್ವಲ್ಪ ದಿವಸ ಇದ್ದು ನಮ್ಮ ಜೊತೆ ಆಟ ಆಡಿ ತನ್ನ ಮಿದೋದೆಲ್ಲ ತೋರಿಸಿ ಈಗ ದೇವರ ಹತ್ರ ಹೋಗಿ ಸೇರಿದೆ. ಅದರ ಆತ್ಮ ನಮ್ಮ ಸುತ್ತಲೂ ಇಲ್ಲೇ ಇದೆ. ಅದನ್ನ ಆ ಆತ್ಮ ಬಹಳ ದೊಡ್ಡ ಜೀವ ಅದು. ಈಗ ಮಳೆ ಬರ್ತಿರೋದ್ರಿಂದ ಜಾಸ್ತಿ ಮಾತಾಡೋಕೆ ಆಗ್ತಾ ಇಲ್ಲ. ನಾನು ಇನ್ನೊಂದು ಸರಿ ಅಪ್ಪುವವ್ರ ಬಗ್ಗೆ ಎಲ್ಲರ ಬಗ್ಗೆ ನಾನು ಕ್ಲಿಯರಾಗಿ ನಾನು ಮಾತಾಡ್ತೀನಿ. ನಮಸ್ಕಾರ, ಸಂತೋಷ. ಇದೇ ಈ ಕರ್ನಾಟಕ ರತ್ನ, ಈ ಶ್ರೇಷ್ಠ ಈ ಒಂದು ಅವಾರ್ಡನ್ನು ಇದೇ ವೇದಿಕೆ ಮೇಲೆ ಇಲ್ಲೇ ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಆಗ ಕೂಡ ಮಳೆ ಬಂತು ಅಂತ ಕೇಳಿಬಿಟ್ಟೆ. ಬಹಳ ಶ್ರೇಷ್ಠ ಪ್ರಶಸ್ತಿ ಆದ ಇದು. ನಿಜಲಿಂಗಪ್ಪ, ಕುವೆಂಪು, ಕುಮಾರಸ್ವಾಮಿ ಸ್ವಾಮಿಗಳು ಅವರಿಗೆಲ್ಲ ಕೊಟ್ಟು ಈಗ ಅಪ್ಪುವವ್ರಿಗೂ ಕೊಟ್ಟು ಅದನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಅದನ್ನು ಅಪ್ಪುರ್ಗೆ ಅದಕ್ಕೂ ಸನ್ಮಾನ ಮಾಡಿದ್ದಕ್ಕೆ ನಾನು ಕನ್ನಡ ಜನಗಳ ಮೂಲಕ ನಿಮ್ಮ ಎಲ್ಲರಿಗೂ ಕರ್ನಾಟಕದ ಸರ್ಕಾರಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸಿಕೊಂಡು, ಇಲ್ಲಿ ತಮಿಳು ಮಕ್ಕಳು ಬಂದಿದ್ದಾರೆ, ನಿನ್ನ ವಾಳಬೇಕುಂ ದೈವಗಳ ತಮಿಳ ಮಕ್ಕಳಕ್ಕೂ ಎನ್ನುಡಿಯ ವಣಕಂಗಳೇ ತಿರುಗಿತುಕೊಂಡಿದ್ದರೆ. ನನ್ರಿ, ವಣಕ್ಕೋ, ನಮಸ್ಕಾರ.